ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ. ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನಲ್ ಲೇಡೀಸ್ ಕ್ಲಬ್. ಇನ್ನುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಚಾನಲ್ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಲು ಮರಿಬೇಡಿ. ಕೈತೋಳು ಕಟಿಂಗ್, ಕೈತೋಳು ಮೆಜರ್ಮೆಂಟ್, ಕೈತೋಳು ಹೇಗೆ ಹಚ್ಕೊಳ್ಳೋದು, ಈ ತರ ತುಂಬಾ ಪ್ರಾಬ್ಲಮ್ಸ್ ತುಂಬಾ ಜನರಿಗೆ ಇರುತ್ತೆ. ಇದಕ್ಕಿಂತ ಮುಂಚೆ ಕೂಡ ನಾನು ಪೇಪರ್ ಮೇಲೆ ಕೈತೋಳು ಕಟಿಂಗ್ ಹೇಗೆ ಮಾಡೋದು, ಮೇಜರ್ ಹೇಗೆ ಮಾಡೋದು ಮತ್ತು ಅದನ್ನು ಇಟ್ಟು ಬ್ಲೌಸ್ ಪೀಸ್ ಕಟಿಂಗ್ ಹೇಗೆ ಮಾಡೋದು, ಈ ತರ ಸೆಪರೇಟ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನುವರೆಗೆ ನೀವು ಆ ವಿಡಿಯೋಸ್ ಅನ್ನ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಇವತ್ತು ನಾನು ನಿಮ್ಗೆ ಈ ವಿಡಿಯೋನಲ್ಲಿ ಬ್ಲೌಸ್ ಪೀಸ್ ಮೇಲೆ ಡೈರೆಕ್ಟ್ಲಿ ಕೈತೋಳನ್ನ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಂಡ್ ವರ್ಗೂ ನೀವು ಪೂರ್ತಿಯಾಗಿ ನೋಡಿ, ಮತ್ತೆ ಅದಷ್ಟೇ ಜಾಸ್ತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಸೊ ನಡೀರಿ ನೋಡೋಣ. ಈ ಬ್ಲೌಸ್ ಪೀಸ್ ನಲ್ಲಿ ನಾನು ಫ್ರಂಟ್ ಬಾಡಿ ಪಾರ್ಟ್ ಮತ್ತು ಬ್ಯಾಕ್ ಬಾಡಿ ಪಾರ್ಟ್ ಕಟ್ ಮಾಡಿದ್ದೀನಿ. ಅದನ್ನು ಹೇಗೆ ಕಟ್ ಮಾಡೋದು ಅಂತ ಒಂದು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ. ನೀವು ಇನ್ನುವರೆಗೆ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಐ ಬಟನ್ ನಲ್ಲಿ ಅದರದ್ದು ಲಿಂಕ್ ಕೊಡ್ತಾ ಇದ್ದೀನಿ, ಆ ವಿಡಿಯೋನ ನೀವು ಖಂಡಿತ ಚೆಕ್ ಮಾಡಬಹುದು. ಇವಾಗ ಆ ಎರಡು ಪಾರ್ಟ್ ಕಟ್ ಮಾಡಿದ ಮೇಲೆ ಉಳಿದಿರುವ ಬ್ಲೌಸ್ ಪೀಸ್ ನಲ್ಲಿ ನಾನು ಕೈ ತೋಳನ್ನ ಹೇಗೆ ಕಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಹೀಗಾಗಿ ಈ ತರ ಒಂದು ರೆಕ್ಟಾಂಗಲ್ ಶೇಪ್ ನಲ್ಲಿ ಬ್ಲೌಸ್ ಪೀಸ್ ಅನ್ನ ನಾನು ಉಳಿದಿದ್ದ ತಗೊಂಡಿದ್ದೀನಿ. ಅದನ್ನು ನಾನು ಫಸ್ಟ್ ಆಫ್ ಆಲ್ ಈ ತರ ನಾಲ್ಕು ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಡಬಲ್ ಫೋಲ್ಡ್ ಆಯ್ತು. ಮತ್ತೆ ಇದನ್ನು ಈ ತರ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ನಮ್ಮ ಹತ್ರ ನಾಲ್ಕು ಪೀಸ್ ಬರುತ್ತೆ. 1, 2, 3, 4 ಈ ತರ ನಾಲ್ಕು ಪೀಸ್ ಬರುತ್ತೆ. ಇದನ್ನು ಈ ತರ ಇಟ್ಟು ಈಗ ನಾನು ಮಾರ್ಕ್ ಹಾಕುವ ಬ್ಲೌಸ್ ಪೀಸ್ ಇದು ಇದೆ. ಇದೇ ಕೈತೋಳನ್ನ ನಾನು ಹಾಕ್ತಾ ಇದ್ದೀನಿ. ಈ ಕೈತೋಳ ಮಾರ್ಕ್ ನಾನು ತೋರಿಸ್ತಾ ಇದ್ದೀನಿ. ನೀವು ಈ ಪ್ರಕಾರ ನಿಮ್ ಮೆಜರ್ಮೆಂಟ್ ಹಾಕಿ ಅದನ್ನು ಕಟ್ ಮಾಡಬಹುದು. ಈಗ ನೋಡಿ, ಫಸ್ಟ್ ಆಫ್ ಆಲ್ ಕೈತೋಳ ಉದ್ದ 3.75 ಇದೆ. ಇದರಲ್ಲಿ ನಾನು 1.5 ಇಂಚು ಹೆಚ್ಚು ಸ್ಟಿಚಿಂಗ್ ಮಾರ್ಜಿನ್ ಆಡ್ ಮಾಡ್ತಾ ಇದ್ದೀನಿ. ಹೀಗಾಗಿ ಅದು 5 ಮೇಲೆ 2 ಪಾಯಿಂಟ್ ಬರುತ್ತೆ. ಸೊ ಹೀಗಾಗಿ ಫಸ್ಟ್ ನಾನು ಕೈತೋಳ ಉದ್ದ ಮಾರ್ಕ್ ಮಾಡ್ತಾ ಇದ್ದೀನಿ. 1.5 ಇಂಚ್ ನಾನು ಸ್ಟಿಚಿಂಗ್ ಪರ್ಪಸ್ ಆಗಿ ಮಾರ್ಜಿನ್ ಅಂತ ಬಿಡ್ತಾ ಇದ್ದೀನಿ. ಇದು ಆದ ಮೇಲೆ ನಾನು ಕೈತೋಳಿನ ಸುತ್ತಳತೆ ತಗೊಳ್ತಾ ಇದ್ದೀನಿ. ಅದು ನೋಡಿ 7 ಇಂಚ್ ಇದೆ. ಅದರಲ್ಲಿ ಕೂಡ ನಾನು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಡ್ತಾ ಇದ್ದೀನಿ. ಸೊ ಇದು ನೋಡಿ 8.5 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಫೋಲ್ಡ್ ಆಲ್ರೆಡಿ ಅಷ್ಟೇ ಬಂದಿದೆ. ಸೊ ಹೀಗಾಗಿ ಫಸ್ಟ್ ಇದು ಪಾಯಿಂಟ್ಸ್ ಅನ್ನ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಈ ಬಾಕ್ಸ್ ನಲ್ಲಿ ನಾನು ಈಗ ಕೈತೋಳು ಕಟಿಂಗ್ ಮಾಡ್ತಾ ಇದ್ದೀನಿ. ಮೊದಲೇ ನಾನು 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ತಗೊಂಡಿದ್ವಿಲ್ಲ, ಅದನ್ನು ನಾನು ಈ ತರ ಒಂದ್ ಸ್ವಲ್ಪ ಸೆಪರೇಟ್ ಮಾಡ್ತಾ ಇದ್ದೀನಿ. ಸೊ ಈ ಪಾರ್ಟ್ ಪೂರಾ ಸ್ಟಿಚಿಂಗ್ ಮಾರ್ಜಿನ್ ನಲ್ಲಿ ಹೋಗುತ್ತೆ. ಸೊ ಈಗ ಈ ಪಾರ್ಟ್ ನಲ್ಲಿ ನಾನು ನಿಮ್ಗೆ ಶೇಪ್ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈ ತರ ಕೆಳಗಡೆ ಇರುವ ಫಿಟ್ಟಿಂಗ್ ಲೈನ್ ಅದು ಎಷ್ಟು ಇದೆ, 2 ಇಂಚ್ ಇದೆ. ಅದನ್ನು ನಾನು ಕೆಳಗಡೆದಿಂದ ಅಂದ್ರೆ 1.5 ಇಂಚ್ ಬಿಟ್ಟು ಈ ತರ 2 ಇಂಚ್ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲ ಈ ತರ ನನ್ ತರ ಶಾರ್ಟ್, ತುಂಬಾ ಶಾರ್ಟ್ ಕೈತೋಳಿದ್ರೆ ನೀವು ಮೇಲಗಡೆದಿಂದ 1.5 ಇಂಚ್ ಕೂಡ ಬಿಡಬಹುದು. ಈಗ ಅದು ಅಷ್ಟೇ ಬರುತ್ತೆ. ಮತ್ತೆ ಕೈತೋಳು ಉದ್ದಿದ್ರೆ ನೀವು 2 ಅಥವಾ 2.5 ಇಂಚ್ ಮೇಲ್ಗಡೆದಿಂದ ಬಿಟ್ಟು ಮಾರ್ಕ್ ಹಾಕಬಹುದು. ಈಗ ನಾನು ಇಲ್ಲಿ ಈ ತರ 2 ಇಂಚ್ ತಗೊಂಡಿದ್ದೀನಿ. ಇವಾಗ ಈ ಪಾಯಿಂಟ್ ಮತ್ತೆ ಈ ಸೆಂಟರ್ ಅನ್ನ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಕೈತೋಳು ಹೇಗೆ ಮಾಡ್ಬೇಕು ಅನ್ನೋದು ಪೇಪರ್ ಕಟಿಂಗ್ ನಲ್ಲಿ ಕೂಡ ನಾನು ತುಂಬಾ ಡೀಟೇಲ್ ಆಗಿ ಒಂದು ಸೆಪರೇಟ್ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋನ ಕೂಡ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮೇಲ್ಗಡೆ ಐ ಬಟನ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೂಡ ನಾನು ಕೊಡ್ತಾ ಇದ್ದೀನಿ. ಸೊ ಆ ವಿಡಿಯೋನ ನೀವು ಖಂಡಿತ ಚೆಕ್ ಮಾಡಿ. ಈಗ ನೋಡಿ, ಈ ಲೈನ್ ಅಳೆದ ಮೇಲೆ ಈ ಲೈನ್ ಲೆಂತ್ ಎಷ್ಟಾಗಿದೆ ಅದು ಮೇಜರ್ ಮಾಡ್ತಾ ಇದ್ದೀನಿ. ಕರೆಕ್ಟ್ 8.5 ಆಗಿದೆ. 8.5 ನಾನು 3 ಪಾರ್ಟ್ಸ್ ಅನ್ನ ಮಾಡ್ತಾ ಇದ್ದೀನಿ ಈಗ. ಸೊ ಈಗ ನಾನು 8.5 3 equal sections ಅನ್ನ ಮಾಡ್ತಾ ಇದ್ದೀನಿ. ಈಗ ಆದಮೇಲೆ ಈ 2 ಪಾಯಿಂಟ್ಗೆ ನೋಡಿ, ಮೇಲಗಡೆ ಒಂದು 1/2 ಇಂಚ್ ಅಂದ್ರೆ 1/4 ಇಂಚ್ ಮೇಲಗಡೆ, ಮತ್ತೆ ಈ ಪಾಯಿಂಟ್ಗೆ ಕೆಳಗಡೆ 1/2 ಇಂಚ್ ಈ ತರ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಆದ ಮೇಲೆ ಈಗ ನಾವು ಶೇಪ್ ಕೊಡ್ತಾ ಇದ್ದೀವಿ.
ಈಗ ಫಸ್ಟ್ ಶೇಪ್ ಕೊಡ್ಲಿಕ್ಕೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಚಾಕ್ ಹಾಫ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಶೇಪ್ ಚೆನ್ನಾಗಿ ಅರ್ಥ ಆಗ್ಲಿ ಅಂತ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಫಸ್ಟ್ ಹಾಫ್ ಇಂಚ್ ನಲ್ಲಿ ಶೇಪ್ ತಗೊಂಡು ನಾನು ಇವಾಗ ಇಲ್ಲಿಂದ 1 ಇಂಚ್ ಮತ್ತು ಮಾರ್ಕ್ ಮಾಡ್ಕೋಬೇಕು. ಸೊ ನಮ್ಗೆ ಶೇಪ್ ಕೊಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಈ ಹಾಫ್ ಅನ್ನ ತಗೊಂಡು ಈ 1 ಇಂಚ್ ಮಾಡಿದ್ವಲ್ಲ ಅದರಲ್ಲಿ ಈ ತರ ಕೂಡಿಸ್ಬೇಕು. ಆಮೇಲೆ ಸೆಕೆಂಡ್ ಸ್ಟಾರ್ಟ್ ಮಾಡುವಾಗ ಈ ಹಾಫ್ ಇಂಚ್ ದಿಂದ ನೀವು ಸ್ಟಾರ್ಟ್ ಮಾಡಿ ಈ ತರ ಕೆಳಗಡೆದಿಂದ ತಗೊಂಡು ಈ ಮಾರ್ಕ್ ಅನ್ನು ಕವರ್ ಮಾಡಿ ಈ ತರ ಈ 1 ಇಂಚ್ ನಲ್ಲಿ ಈ ತರ ಕೂಡಿಸ್ಬೋದು. ಸ್ವಲ್ಪ ಅರ್ಬಿ ಮೇಲೆ ನಾವು ತೆಗಿತಾ ಇದೀವಿ, ಹೀಗಾಗಿ ನಿಮ್ಗೆ ಶೇಪ್ ಚೆನ್ನಾಗಿ ಅರ್ಥ ಸ್ವಲ್ಪ ಇದು ಆಗ್ಬಹುದು, ಬ್ಲರ್ ಬ್ಲರ್ ಕಾಣ್ಬಹುದು. ಬಟ್ ನೀವು ಇದನ್ನೇ ನಾನು ಪೇಪರ್ ಕಟಿಂಗ್ ನಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳಿದೀನಿ, ಅಲ್ಲಿ ನಿಮ್ಗೆ ಶೇಪ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಆ ವಿಡಿಯೋನ ನೀವು ಖಂಡಿತ ನೋಡಿ. ಅದೇ ಸೇಮ್ ಅನ್ನು ನಾನು ಬ್ಲೌಸ್ ಪೀಸ್ ಮೇಲೆ ತೋರಿಸ್ತಾ ಇದ್ದೀನಿ. ಈಗ ಇದು ನಮ್ ಕೈತೋಳು ಆಯ್ತು ಕಂಪ್ಲೀಟ್. ಇದನ್ನು ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈ 4 ಪೀಸ್ ಅನ್ನ ಹಿಡಿದು ಮೇಲ್ಗಡೆ ಶೇಪ್ ದಿಂದ ಫಸ್ಟ್ ಕಟ್ ಮಾಡ್ಬೇಕು. ನೋಡಿ, 4 ಪೀಸ್ ಅನ್ನ ಕಟ್ ಮಾಡಿದೀನಿ. ಆಮೇಲೆ ಮೇಲ್ಗಡೆ ಇರುವ 2 ಪೀಸ್ ಅನ್ನ ತೆಗೆದು ಅದನ್ನು ಈ ತರ ಕೆಳಗಡೆದಿಂದ ನೋಡಿ, ಮೇಲ್ಗಡೆ 2 ಪೀಸ್, ಈ 2 ಪೀಸ್ ಅನ್ನ ನಾನು ಕೆಳಗಡೆ ಹಾಗೆ ಬಿಟ್ಟಿದ್ದೀನಿ. ಸೊ ಈ ಕೆಳಗಡೆ ಇರುವ ಶೇಪ್ ನಲ್ಲಿ ಮೇಲ್ಗಡೆ ಇರುವ 2 ಶೇಪ್ ಅನ್ನ ಈ ತರ ಕಟ್ ಮಾಡ್ಬೇಕು. ಮತ್ತೆ ಇದು ಇಲ್ಲಿ ಫೋಲ್ಡ್ ಬಂದಿದೆ, ಹೀಗಾಗಿ ಇದನ್ನು ನಾನು ಸೆಪರೇಟ್ ಮಾಡ್ತಾ ಇದ್ದೀನಿ. ಸೊ ಈ ತರ ನಿಮ್ಗೆ ಒಂದು ಕೈತೋಳು ಸಿಗುತ್ತೆ. ಈಗ ಇದರಲ್ಲಿ 2 ಪೀಸ್ ಬರುತ್ತೆ, ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್. ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ರೆ ಈ ವಿಡಿಯೋನ ಖಂಡಿತ ನೋಡಿ. ಮತ್ತೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ ನೀವು ನನ್ನ ಪೇಪರ್ ಕಟಿಂಗ್ ವಿಡಿಯೋನ ಖಂಡಿತ ನೋಡಿ, ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೂ ಬರೆದೇ ತಿಳಿಸಿ. ಹಾಗೆ ಏನಾದ್ರೆ ಡೌಟ್ಸ್ ಇದ್ರೆ ಅದನ್ನು ನೀವು ನನಗೆ ಕೇಳ್ಬಹುದು ಕಮೆಂಟ್ ಸೆಕ್ಷನ್ ನಲ್ಲಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬೈ ಬೈ.